ॐ श्री गुरुभ्यो नमः हरिः ॐ गुरुर्ब्रह्मा गुरुर्विष्णुर्गुरुदेवो महेश्वरः गुरुस्साक्षात् परब्रह्म तस्मै श्रीगुरवे नमः अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः धीप्रदाय नमस्तुभ्यं ईप्सितार्थप्रदायिने दीप्तभूषणभूषाय दिशाञ्च पतये नमः ಸದ್ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಸಿರಿಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರತಕ್ಕಂಥ ನಿಮಗೆಲ್ಲರಿಗೂ ಸ್ವಾಗತ. ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದವರು ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಇದರಿಂದ ಏನಾಗುತ್ತೆ ಅಂದರೆ, ನಾವು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳ ಸೂಚನೆ ತಕ್ಷಣದಲ್ಲಿ ನಿಮಗೆ ಸಿಕ್ಕತ್ತೆ. ನೋಡಿಕೊಂಡು ನಿಮಗೆ ಬೇಕಾದ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಇವತ್ತೇನು ವಿಚಾರ ಹೇಳ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಮಾಡ್ತಾ ಮಾಡ್ತಾ ಬಂದು ಅನ್ನಿಸ್ತು, ಎಷ್ಟೋ ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಧ್ಯೆ ವೈಮನಸ್ಯಗಳು ಸಿಕ್ಕಾಪಟ್ಟೆ ನಡೀತವೆ. ಈ ವೈಮನಸ್ಯದ ಕಾರಣ ಇವತ್ತು ಕೋರ್ಟಿಗೆ ಕೆಲಸ ಜಾಸ್ತಿ ಆಯಿತು, ಲಾಯರ್ಗಳಿಗೆ ಬಹಳ ಅನುಕೂಲ ಆಯಿತು. ಆಗಬಾರ್ದು ಅಂತ ನಾನು ಹೇಳೋದಿಲ್ಲ, ಅವ್ರಿಗೆ ಬೇಕಾದಷ್ಟು ವಿಚಾರಗಳಿದೆ. ನಿಮ್ಮ ಸಂಸಾರದ ವಿಚಾರ ಎಲ್ಲ ಯಾಕೆ ತೊಗೊಂಡು ಹಾಕ್ತೀನಿ? ನಿಮ್ಮ ಸಂಸಾರವನ್ನು ನೀವು ಚೆನ್ನಾಗಿಟ್ಕೊಳ್ಳೋ ಅವಕಾಶ ನಿಮ್ಮ ಕೈಲೇ ಇರುತ್ತೆ. ನೋಡಿ, ಎಷ್ಟೋ ಜನ ಕುಜದೋಷದ ಬಗ್ಗೆ ಮಾತಾಡ್ತಾರೆ. ನಾನೊಂದು ವಿಡಿಯೋ ಮಾಡ್ತೀನಿ ಸದ್ಯದಲ್ಲೇ, ಕುಜದೋಷದ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಆವಾಗ ಗೊತ್ತಾಗುತ್ತೆ ನಿಮಗೆ. ಕುಜದೋಷ ಇರತಕ್ಕಂಥ ಹೆಣ್ಮಕ್ಕಳು ಅಥವಾ ಗಂಡಸರು ಮದುವೆ ಮಾಡಿಕೊಂಡ್ರೆ ಅವರಿಗೆ ವಿವಾಹ ವಿಚ್ಛೇದನ ಆಗುತ್ತೆ, ಸಂಸಾರ ಮುರಿದೋಗುತ್ತೆ, ಎರಡು ಮದುವೆ ಆಗುತ್ತೆ, ಮೂರು ಮದುವೆ ಆಗುತ್ತೆ, ಹೀಗೆಲ್ಲ ಹೇಳುವಂಥದ್ದು ಒಂದು ವಾಡಿಕೆ ಇದೆ. ಆದರೆ ಹಾಗಲ್ಲ ಅದು. ಕುಜದೋಷ ಇರತಕ್ಕಂಥ ಎಷ್ಟೋ ಹೆಣ್ಮಕ್ಕಳು ಇವತ್ತು ಅದ್ಭುತವಾಗಿ ಅತ್ಯಂತ ಚೆನ್ನಾಗಿ ಸಾಮರಸ್ಯದಿಂದ ಸಂಸಾರ ಮಾಡ್ಕೊಂಡು ಹೋಗ್ತಾ ಇರುವಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ಬೋದು. ಪ್ರಪಂಚದಲ್ಲಿ ಐದು ಬೆರಳು ಒಂದೇ ಸಮ ಹೇಗಿರೋದಿಲ್ವೋ ಹಾಗೆ ಕುಜದೋಷ ಇರತಕ್ಕಂಥದ್ದಕ್ಕೂ ಬೇಕಾದಷ್ಟು ಅಪವಾದಗಳಿರುತ್ತೆ. ನಾವು ತಿಳ್ಕೊಳ್ಬೇಕಷ್ಟೇ. ಸಪ್ತಮದಲ್ಲಿ ಕುಜ ಇದ್ದ ಕೂಡಲೇ ಎರಡು ಮದುವೆ ಆಗುತ್ತೆ, ಮೂರು ಮದುವೆ ಆಗುತ್ತೆ ಅಂತ ತುಂಬ ಜನ ಜ್ಯೋತಿಷಿಗಳು ಹೇಳೋದನ್ನು ನಾನು ಕೇಳಿದ್ದೀನಿ. ಆದರೆ ಸಪ್ತಮದಲ್ಲಿ ಕುಜ ಇದ್ದು ಸಂಸಾರದಲ್ಲಿ ಯಾವ ರಗಳೆಯೂ ಇಲ್ಲದೆ ಜೀವನ ಮಾಡ್ಕೊಂಡು ಹೋಗ್ತಕ್ಕಂಥವ್ರನ್ನು ನಾನು ನೋಡಿದ್ದೀನಿ. ಹಾಗಾಗಿ ಸಪ್ತಮದಲ್ಲಿ ಕುಜ ಇದ್ದಾನೆ ಅಂತ ಅಂದು ಕೂಡಲೇ ಅದು ದೊಡ್ಡ ಬಾಧೆ ಅಲ್ಲ, ಅಥವಾ ಅದೇ ಸಂಸಾರ ಮುಳುಗಿಸುವಂಥ ಒಂದು ಗ್ರಹಗತಿಯೂ ಅಲ್ಲ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಗಂಡ ಹೆಂಡತಿಯ ಮಧ್ಯೆ ಸಮಸ್ಯೆ ಬರಲಿಕ್ಕೆ ಮೊದಲನೇ ಕಾರಣ ಅಹಂಕಾರ, ಅವರಿಬ್ಬರಲ್ಲಿ ಇರತಕ್ಕಂಥ ಅಹಂಕಾರ. ನಾನು ಯಾಕೆ ಸೋಲ್ಬೇಕು ಅಂತ ಗಂಡ, ನಾನು ಯಾಕೆ ಸೋಲ್ಬೇಕು ಅಂತ ಹೆಂಡತಿ, ಇಬ್ಬರೂ ಸಹ ತಮ್ಮ ವಾದವನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಬೆಳೆಸ್ಕೊಂಡು ಹೋಗೋದ್ರಿಂದಲೇ ಮೊದಲು ವಾತಾವರಣ ಹದಗೆಡೋದು. ಕೆಲವು ದಿವಸಗಳಲ್ಲಿ ಗಂಡ ಸೋತ್ಬಿಡ್ತಾನೆ, ಬಂದುಬಿಟ್ಟು ತಪ್ಪಾಯಿತು ಕಣೆ ಅಂತಾನೆ, ಅಥವಾ ಇನ್ನೇನೋ ಹೆಂಡತಿ ಜೊತೆ ಕಾಂಪ್ರಮೈಸ್ ಆಗಬೇಕು ಅಂತ ಆಸೆ ಪಡ್ತಾನೆ. ಆಗ ಹೆಂಡತಿ ಏನು ಮಾಡ್ತಾಳೆ ಗೊತ್ತಾ, ಬಗ್ಗೆ ಬಂದಲ್ಲ ಇದೇ ಸರಿ ಆ ಟೈಮ್ ಇವನು ತುಳಿಯೋದಕ್ಕೆ ಅಂತ ಯೋಚನೆ ಮಾಡ್ತಾಳೆ. ಅಲ್ಲಿ ಮೊದಲು ಬಿರುಕ್ಬಿಡತ್ತೆ. ಅದ್ರ ಬದಲು ಅವನು ಸೋತು ಬಂದಾಗ ಅಷ್ಟೇ ಆಪ್ಯಾಯತೆಯಿಂದ ಇವಳು ವರ್ತನೆ ಮಾಡಿದರೆ ಆ ಗಂಡನಿಗೆ ಹೆಂಡತಿ ಮೇಲೆ ಎಷ್ಟು ಆಸೆ ಬರುತ್ತೆ, ಎಷ್ಟು ಪ್ರೀತಿಯಿಂದ ನಡ್ಕೊಳ್ತಾನೆ. ಮೋಸ ಮಾಡ್ತಕ್ಕಂಥ ಗಂಡಸು ಇರ್ಬೋದು, ನಾನಿಲ್ಲ ಅಂತ ಹೇಳೋದಿಲ್ಲ. ಹಾಗೆ ಹೆಣ್ಮಕ್ಳಲ್ಲೂ ಮೋಸ ಮಾಡೋರಿಗೇನು ಬರ ಇಲ್ಲ ಇವತ್ತು ಭೂಮಿ ಮೇಲೆ. ಹಾಗಾಗಿ ಅದು ಎರಡನೇ ವಿಚಾರ, ಅದೆಲ್ಲ ಸೈಡಿಗೆ ಇಟ್ಬಿಡೋಣ. ನಾನು ಸಹಜವಾದ ಸ್ಥಿತಿಯಲ್ಲಿ ಒಂದು ಸಂಸಾರದಲ್ಲಿ ಬರಬಹುದಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ನಾವು, ಒಬ್ಬ ಸಂಗಾತಿ ಸೋತು ಬಂದಾಗ ಹೆಣ್ಮಕ್ಕಳಾದರೂ ಆಗಿರ್ಬೋದು, ಎಷ್ಟೋ ಸರಿ ಗಂಡಸರು ದುರಹಂಕಾರದಿಂದ ವರ್ತನೆ ಮಾಡಿದಾಗ ಪಾಪ ಹೆಣ್ಮಕ್ಕಳೇ ಸೋತು ಹೋಗಿ ತಪ್ಪಾಯ್ತು ರೀ, ನಂದೇ ತಪ್ಪಾಯಿತು ಅಂತೇಳಿ ಕೇಳಿರ್ತಾರೆ. ಅಂಥ ಸಂದರ್ಭದಲ್ಲಿ ದುರ್ಬುದ್ಧಿ ಇರುವಂಥ ಗಂಡಸರು ಏನು ಮಾಡ್ತಾರೆ, ಆ ಟೈಮ್ನಲ್ಲೇ ಕಾದುಬಿಟ್ಟು ಅವಳನ್ನು ತುಳಿಯುವಂಥ ಪ್ರಯತ್ನ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಹಿರಣ್ಯನವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಮಗೆ ಬಹಳ ಆತ್ಮೀಯರವರು ಮಾಸ್ಟರ್ ಹಿರಣ್ಯ, ನಾಟಕದಲ್ಲಿ ರಂಗಭೂಮಿಯ ದಿಗ್ಗಜರವರು, ಅವರೊಂದು ಮಾತು ಹೇಳ್ತಾರೆ, ತುಳಿದು ಬಾಳೋದಕ್ಕಿಂತ ತಿಳಿದು ಬಾಳೋದು ಒಳ್ಳೆಯದು, ತಿಳಿದು ಬಾಳುವವನು ಅಳದ ಮೇಲೂ ಉಳಿದಿರ್ತಾನೆ, ಆದರೆ ತುಳಿದು ಬಾಳುವವನು ಅಳಿಯೋದ್ರೊಳಗೇ ಅಳದು ಹೋಗ್ತಾನೆ, ಉಳಿಯೋದೇ ಇಲ್ಲ ಅಂತ. ಎಷ್ಟು ದೊಡ್ಡವರ ದೊಡ್ಡ ಮಾತು ಎಷ್ಟು ಅದ್ಭುತವಾಗಿರುತ್ತೆ. ಹಾಗಾಗಿ ತುಳಿದು ಬಾಳೋದಕ್ಕಿಂತ ತಿಳಿದು ಬಾಳೋದು ಒಳ್ಳೆಯದು, ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಗಂಡಸರಾದರೂ ಅಷ್ಟೇ, ಹೆಣ್ಮಕ್ಕಳಾದರೂ ಅಷ್ಟೇ, ಮೊದಲು ಕಾಂಪ್ರಮೈಸ್ ಆಗೋದನ್ನು ಕಲ್ತ್ಕೊಳ್ಬೇಕು, ಈಗೋ ಬಿಡಬೇಕು. ಯಾವಾಗ ಈಗೋ ಬಿಡಲಿಲ್ಲ, ಸಂಸಾರದಲ್ಲಿ ಅತ್ಯಂತ ದೊಡ್ಡ ರಂಪ ಮಾಡೋದು ಅದೇನೆ. ಈ ಅಹಂಕಾರದಿಂದ ಎಷ್ಟೋ ಜನ ಹೆಣ್ಮಕ್ಕಳು ಇವತ್ತು ತಮ್ಮ ಸಂಸಾರನ ಹಾಳು ಮಾಡ್ಕೊಂಡಿದ್ದಾರೆ. ಇನ್ನೊಬ್ಬರ ಮಾತು ಕೇಳಿ, ಇನ್ನೊಬ್ಬರು ಮಾತು ಕೇಳ್ತಕ್ಕಂಥದ್ದು ಇದೆ ಇದರಲ್ಲಿ. ಯಾಕೆ ಇನ್ನೊಬ್ಬರು ಮಾತು ಕೇಳ್ತೀರಿ? ನಿಮ್ಮ ಸಂಸಾರವನ್ನು ನೀವು ಸರಿ ಮಾಡಿಕೊಳ್ಳೋ ಅವಕಾಶಗಳು ಇದ್ದಾಗ, ಸರಿಯಾದ ರೀತಿಯಲ್ಲಿ ಮುರಿಯೋದಕ್ಕಿಂತ ಮೊದಲೇ ಸರಿ ಮಾಡಿಕೊಳ್ಳೋ ಅವಕಾಶ ಇದ್ದಾಗ ಸರಿ ಮಾಡಿಕೊಳ್ಳಿ. ಎಲ್ಲ ಗಂಡಸರು ಕೆಟ್ಟವರು ಅಂತಲೂ ನಾನು ಹೇಳೋದಿಲ್ಲ, ಹಾಗೆಯೇ ಎಲ್ಲ ಹೆಣ್ಣುಮಕ್ಕಳು ಬಹಳ ಒಳ್ಳೆಯವರು ಅಂತಲೂ ನಾನು ಹೇಳೋದಿಲ್ಲ. ಒಳ್ಳೆಯವರು ಕೆಟ್ಟವರು ಅನ್ನೋದು ಹೆಣ್ಣು ಗಂಡು ನೋಡಿ ಇರೋದಿಲ್ಲ, ಸ್ವಭಾವ ಅವರವರ ಜೀವದಲ್ಲಿರ್ತಕ್ಕಂಥದ್ದು, ಜೀವ ಸ್ವಭಾವ ಅದು. ಹಾಗಾಗಿ
ನಿಮ್ಮ ಜಾತಕದಲ್ಲಿ ಒಂದೊಮ್ಮೆ ಅಂತಹ ಸಂದರ್ಭ ಇದ್ದ ಪಕ್ಷದಲ್ಲಿ ಅದಕ್ಕೆ ಬೇಕಾದಷ್ಟು ಶಾಂತಿ ಕರ್ಮಗಳಿದೆ, ಶಾಂತಿ ಕರ್ಮಗಳನ್ನು ಮಾಡಿಸ್ಕೊಳ್ಳಿ. ಮೊದಲು ಗಂಡ ಹೆಂಡತಿ ಪರಸ್ಪರ ಮುಕ್ತವಾಗಿ ಮಾತಾಡ್ತಕ್ಕಂಥ ವಾತಾವರಣ ಇಟ್ಕೊಳ್ಳಿ. ಮಕ್ಕಳ ಎದುರುಗಡೆ ಹಾರಾಡುವಂಥದ್ದು ಇತ್ಯಾದಿಗಳನ್ನು ಮಾಡಬೇಡಿ. ಮೊದಲು ಗಂಡ ಹೆಂಡತಿ ಮುಕ್ತವಾಗಿ ಚರ್ಚಿಸ್ಕೊಳ್ಳಿ. ನಿಮ್ಮಿಬ್ಬರ ಮಧ್ಯದ ಸಂಬಂಧದಲ್ಲಿ ಇನ್ನೊಬ್ಬರ ಮಾತನ್ನು ದಯವಿಟ್ಟು ಕೇಳಬೇಡಿ. ನಿಮ್ಮಿಬ್ಬರ ಸಂಸಾರ ಉಳಿಸ್ಕೊಳ್ಳೋ ವಿಚಾರ ಪ್ರತ್ಯಕ್ಷ ಏನಿದೆ ಅನ್ನುವಂಥದ್ದು ಪ್ಯೂರ್ಲಿ ನಿಮ್ಮಿಬ್ಬರಿಗೆ ಮಾತ್ರ ಗೊತ್ತಿದ್ದಷ್ಟು ನೀವು ಹೆಚ್ಚು ಖುಷಿಯಾಗಿರ್ತೀರಿ. ನಿಮ್ಮಿಬ್ಬರ ಮಧ್ಯೆ ಯಾವುದೇ ವಿಚಾರಕ್ಕೂ ಆದಾಗಲಿ ಅದನ್ನು ಇನ್ನೊಬ್ಬರು ಮುಂದೆ ತಗೊಂಡೋಗಿ ಇಡುವಂಥ ಲೆವೆಲಿಗೆ ತರೋದಿದೆಯಲ್ಲ, ಅತ್ಯಂತ ದುಃಖದ ವಿಚಾರ ಅದು. ಗಂಡ ಹೆಂಡತಿ ಮಧ್ಯದ ಒಂದು ಸಂಬಂಧ ಇದೆಯಲ್ಲ, ಅತ್ಯಂತ ಮಾಧುರ್ಯಪೂರ್ಣವಾಗಿರತಕ್ಕಂಥ ಸಂಬಂಧ ಅದು. ಹಾಗಾಗಿ ಆ ವಿಚಾರದಲ್ಲಿ ಬಿರುಕು ಬಂದಾಗ, ಗಂಡ ಹೆಂಡತಿಯ ಬಾಂಧವ್ಯದಲ್ಲಿ ಬಿರುಕು ಬಂದಾಗ ಅದನ್ನು ಇನ್ನೊಬ್ಬರು ಸರಿಪಡಿಸ್ತಾರೆ ಅಂದರೆ ಅದು ಸರಿ ಆಗೋದೇ ಇಲ್ಲ. ಯಾವತ್ತೂ ಒಂದು ಕೊಂಕು ಉಳಿದೇ ಉಳಿದಿರ್ತದೆ ಮನಸ್ಸಿನಲ್ಲಿ, ಒಂದು ಕಳವಳವೋ ಆತಂಕವೋ ಒಂದು ದುಗುಡುವೋ ಅಥವಾ ಏನೋ ಒಂಥರ ಹೆಸಿಟೇಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರಲ್ಲ, ಕೀಳರಿಮೆಯೋ ಇತ್ಯಾದಿ ಏನೋ ಒಂದು ಗಿಲ್ಟಿಯೋ ಉಳಿದೇ ಉಳಿದಿರತ್ತೆ. ಅದು ಉಳಿಬಾರದು ಅಂದರೆ ಏನು ಮಾಡಬೇಕು? ಮೊದಲು ಗಂಡ ಹೆಂಡತಿ ಇದು ಇರುವ ವಿಚಾರವನ್ನು ಸ್ಪಷ್ಟವಾಗಿ ಎದುರ ಬದರು ಕೂತ್ಕೊಂಡು ಡಿಸ್ಕಸ್ ಮಾಡ್ಕೊಳ್ಳಿ. ಡಿಸ್ಕಸ್ ಮಾಡಿಕೊಳ್ಳುವಾಗ ಮುಕ್ತವಾಗಿರಿ, ಆದಷ್ಟು ಮುಕ್ತವಾದ ಮನಸ್ಸಿನಿಂದ. ಗಂಡ ನಿಮ್ಮ ತಪ್ಪನ್ನು ಎತ್ತಿ ಹೇಳಿದರೆ ಮೊದಲು ಅದನ್ನು ಕೇಳಿಸ್ಕೊಳ್ಳಿ, ವಿಮರ್ಶೆ ಮಾಡಿ, ಆ ಥರ ನಾನು ನಡ್ಕೊಂಡಿದ್ದೀನ. ಪ್ರಾಂಪ್ಟ್ನೆಸ್ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರಾಂಪ್ಟ್ನೆಸ್ ನಿಮ್ಮಲ್ಲಿ ಆ ಪ್ರಾಂಪ್ಟ್ನೆಸ್ ಇದ್ದರೆ, ಅದಿದ್ದರೆ ವಿಧೇಯತೆ ಅಂತ ಹೇಳಬಹುದು, ಅದಿದ್ದರೆ ಅಥವಾ ನಡೆದಿದ್ದನ್ನು ಯೋಚನೆ ಮಾಡುವಂತಹ ಪ್ರಾಮಾಣಿಕವಾದ ಮನಸ್ಸು ನಿಮಗಿದ್ದರೆ ಅರ್ಧ ಸಮಸ್ಯೆ ಇತ್ಯರ್ಥ ಆಗೋಯಿತು. ಯಾಕೆಂದರೆ ಗಂಡ ಹೇಳುವಂಥ ಮಾತಿರಲಿ, ಇದು ಗಂಡಸರಿಗೂ ಅನ್ವಯಿಸುತ್ತೆ, ಕೇವಲ ಹೆಣ್ಮಕ್ಳಿಗಾಗ ನಾನು ಈ ಮಾತು ಹೇಳ್ತಾ ಇಲ್ಲ. ನಿಮ್ಮ ಸಂಗಾತಿ ನಿಮ್ಮ ಮುಂದೆ ಹೇಳುವಂಥ ವಿಚಾರವನ್ನು ಪ್ರಾಮಾಣಿಕವಾಗಿ ಒಪ್ಕೊಳ್ಳಿ. ಅದರಲ್ಲಿ ಸತ್ಯಾಂಶ ಇದ್ದರೆ ದಯವಿಟ್ಟು ಈಗೋ ತಂದ್ಕೋಬೇಡಿ. ಸಂಸಾರಗಳು ಹಾಳಾಗೋದೇ ಈಗೋದಿಂದ, ಪ್ರಾಮಾಣಿಕತೆಯ ಕೊರತೆಯಿಂದಾಗಿಯೇ ಮೊದಲನೇ ಸಮಸ್ಯೆ ಬರುವಂಥದ್ದು ನೆನಪಿಟ್ಕೊಳ್ಳಿ. ಬೇರೆ ಬೇರೆಯವ್ರ ಇನ್ಫ್ಲೂಯೆನ್ಸ್ ಎರಡನೇ ವಿಚಾರ, ಅದನ್ನು ಸರಿ ಮಾಡ್ಕೊಳ್ಳುವಂಥ ಅವಕಾಶ ನಿಮ್ಮ ಕೈಲಿ ಇರುತ್ತೆ. ಹಾಗಾಗಿ ಕೂತು ಮೊದಲು ಸಂಗಾತಿ ಹೇಳೋದನ್ನು ಕೇಳಿ, ಸ್ಪಷ್ಟವಾಗಿ ಅವರಿಗೆ ಅವರ ಅಭಿಪ್ರಾಯ ವ್ಯಕ್ತಪಡಿಸ್ಲಿಕ್ಕೆ ಒಂದು ಅವಕಾಶ ಕೊಡಿ. ಹೇಳಿದ ಕೂಡಲೇ ಅವ್ರ ಮೇಲೆ ಎಗರಾಡೋದು ಕಿರ್ಚಾಡೋದು ಮಾಡಬೇಡಿ. ಸಮಾಧಾನದಿಂದ ಒಂದು ಸಾರಿ ಅವ್ರು ಹೇಳೋದನ್ನು ಕೇಳಿಸ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ನಿಮ್ಮ ಸಂಗಾತಿ ಒಬ್ಬ ಮನುಷ್ಯ ಜೀವ, ಅದಕ್ಕೆ ಮನಸ್ಸಿರುತ್ತೆ, ಭಾವನೆಗಳಿರುತ್ತೆ, ಆಸೆಗಳಿರುತ್ತೆ, ನಿರೀಕ್ಷೆಗಳಿರುತ್ತೆ. ಎಲ್ಲವನ್ನು ಕೊಂದುಬಿಟ್ಟು ನೀವು ಯಾವ ಸುಖ ಅನುಭವಿಸ್ತೀರಿ? ನಾಳೆ ಒಬ್ಬರಿಗೆ ಡೈವರ್ಸ್ ಮಾಡಿ ಅಥವಾ ಒಬ್ಬಳಿಗೆ ಡೈವರ್ಸ್ ಮಾಡಿ ಇನ್ನೊಬ್ಬರನ್ನ ಮದುವೆ ಮಾಡಿಕೊಂಡ್ರು, ಆಕೆ ಅಂಥವಳು ಆಗಿರೋದಿಲ್ಲ ಅಥವಾ ಆತ ಅಂಥವನಾಗಿರೋದಿಲ್ಲ ಅಂತ ಏನಾದರೂ ಗ್ಯಾರಂಟಿ ಇದೆಯೇನು? ಹಾಗಂದ ಕೂಡಲೇ ಮತ್ತು ಅದನ್ನು ಆ ಸಂಬಂಧನ ಕಟ್ ಮಾಡಿ ಮೂರನೇ ಮದುವೆ, ನಾಲ್ಕನೇ ಮದುವೆ, ಐದನೇ ಮದುವೆ, ಎಷ್ಟು ಮದುವೆ ಮಾಡ್ಕೊಳ್ಳೋದು ಅಂತ ಜೀವನದಲ್ಲಿ? ಹಾಗಾಗಿ ಎಷ್ಟೇ ಮದುವೆ ಮಾಡಿಕೊಳ್ಳಿ, ನೀವು ನಿಮ್ಮಲ್ಲಿ ವಿವೇಕ ಅನ್ನುವಂಥದ್ದು ಸರಿಯಾಗಿದ್ದರೆ ಮಾತ್ರ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಹಾಗಾಗಿ ವಿವೇಕ ಪ್ರಜ್ಞೆಯನ್ನು ಇಟ್ಕೊಂಡು ಎದುರು ಬದರು ಕುಳಿತುಕೊಂಡು ಪರಸ್ಪರ ಮಾತಾಡ್ಕೊಳ್ಳುವಾಗ ಸ್ಪಷ್ಟವಾಗಿರಿ, ಪ್ರಾಮಾಣಿಕವಾಗಿರಿ, ನೇರವಾಗಿರಿ, ಇನ್ನೊಬ್ಬರ ಇನ್ಫ್ಲೂಯೆನ್ಸ್ನ ದೂರ ಇಡಿ. ಸ್ಪಷ್ಟವಾಗಿ ನೀವು ಮಾತಾಡಿಕೊಂಡ್ರೆ ಎಷ್ಟೋ ಸಮಸ್ಯೆಗಳು ಬಹಳ ಸುಲಭವಾಗಿ ಇತ್ಯರ್ಥ ಆಗುತ್ತೆ. ಮಿಸ್ಕಮ್ಯುನಿಕೇಷನ್ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಬೇಕಾದಾಗ ಮಾತುಕತೆಗೆ ಸಿಗದೇ ಇರತಕ್ಕಂಥದ್ದು ಮತ್ತು ತಪ್ಪು ತಿಳುವಳಿಕೆ, ಇವೆರಡೇ ಮೂಲ ಕಾರಣ ಆಗಿರುತ್ತೆ ಒಂದು ಸಂಸಾರದಲ್ಲಿ ಬಿರುಕು ಬರಲಿಕ್ಕೆ. ಹಾಗಾಗಿ ಆದಷ್ಟು ಕಮ್ಯುನಿಕೇಟ್ ಆಗಿ ಪರಸ್ಪರ ಒಬ್ಬರನ್ನೊಬ್ಬರು ಸಿಕ್ಕು ಮಾತಾಡುವಂಥ ಒಂದು ಆತ್ಮೀಯವಾದ ವಾತಾವರಣ ಇಟ್ಕೊಂಡು ಆತ್ಮೀಯವಾಗಿ ಮಾತಾಡ್ಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಏನಿದೆ, ಏನು ಹೇಳಿದಿರಿ, ಅದನ್ನು ಕ್ಲಾರಿಫಿಕೇಷನ್ ಕೊಟ್ಕೊಳ್ಳಿ, ಅವ್ರಿಗೆ ಅದನ್ನು ಅರ್ಥ ಮಾಡಿಸಿ, ನಿಮ್ಮ ಸಂಗಾತಿಗೆ ಅದನ್ನು ಅರ್ಥ ಮಾಡಿಸಿ. ನಾನು ಹೇಳಿರುವಂಥ ಮಾತಿನ ಅರ್ಥ ಇದು, ನೀನು ತಿಳ್ಕೊಂಡಿದ್ದಿದು, ಹೀಗಾಗಿ ನೀನು ತಪ್ಪು ತಿಳ್ಕೊಂಡಿದ್ಯಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನಮ್ಮಿಬ್ಬರು ಮಧ್ಯದಲ್ಲಿ ಮಿಸ್ಕಮ್ಯುನಿಕೇಷನ್ ಆಗಿದೆ, ಅದನ್ನು ಈ ಥರ ನಾನು ಹೇಳಿದ್ದು, ಇನ್ನೊಬ್ಬರ ಮಾತನ್ನು ಕೇಳಿ ಅವಳು ಹಾಗೆ ಹೇಳಿದ್ಲು ಹೆಂಡತಿ ಅನ್ನುವಂಥ ನಿರ್ಧಾರ ಗಂಡ ತಾಳೋದಾಗಲಿ, ಅಥವಾ ಈ ಥರ ಮಾತಾಡ್ಬಿಟ್ಟಿದ್ದಾನಂತೆ ಗಂಡ ಅವ್ರ ಹತ್ರ ಹೇಳ್ಕೊಂಡು ಆ ವಿಚಾರವನ್ನು ಹೆಂಡತಿ ತಾಳೋದಾಗಲಿ, ಎರಡೂ ಕೂಡ ಸಮಸ್ಯೆಯನ್ನು ಪರಿಹಾರ ಮಾಡೋದಿಲ್ಲ, ಬದಲಾಗಿ ಸಮಸ್ಯೆಯನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ಪರಸ್ಪರ ಕೂತು ಮಾತಾಡಿ ನಿಮ್ಮ ವಿಚಾರಧಾರೆಗಳನ್ನು ಸ್ಪಷ್ಟವಾಗಿ ತಿಳಿಸ್ಕೊಂಡು ಪ್ರಾಮಾಣಿಕವಾಗಿ ಅದನ್ನು ಮುಂದುವರಿಸಿದ ಪಕ್ಷದಲ್ಲಿ ಮತ್ತು ಆ ಕಾಲದಲ್ಲಿ ವಿಶೇಷವಾಗಿ ನೀವಿಬ್ಬರೇ ಕೂತು ಮಾತಾಡುವಾಗ ಪ್ರಾಮಾಣಿಕವಾಗಿ ಮಾತಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮಾತಿನ, ಇನ್ನೊಬ್ಬರ ಇನ್ಫ್ಲೂಯೆನ್ಸ್ ವರ್ಡ್ಸ್, ಇನ್ನೊಬ್ಬರು ಹೇಳಿರ್ತಕ್ಕಂಥ ವಿಚಾರಗಳನ್ನು ತಂದ್ಕೊಳ್ಬೇಡಿ. ಆದಷ್ಟು ನಿಮ್ಮ ಮೂಲ ನಿರ್ಧಾರವನ್ನು ಮುಕ್ತ ಮನಸ್ಸಿನಿಂದ, ಪ್ರಾಮಾಣಿಕವಾದ ಮನಸ್ಸಿನಿಂದ ನೀವಿಬ್ಬರು ಶೇರ್ ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆಗಳು ಯಾವ ಮಹಾ ದೊಡ್ಡದು ಪರಿಹಾರ ಮಾಡ್ಕೊಳ್ಳೋದಕ್ಕೆ. ಇದು ಯಾಕೆ ಪರಿಹಾರ ಆಗ್ತಿಲ್ಲ ಅಂತಂದರೆ, ಇದಕ್ಕೆ ಮೂಲ ಕಾರಣ ಹೆಣ್ಮಕ್ಕಳಿಗೆ ಇವತ್ತು ದೊಡ್ಡ ಮಟ್ಟದ ಆಪರ್ಚುನಿಟಿ ಸಿಗ್ತಾ ಇದೆ.
ಬೇಕಾದಷ್ಟು ಮುಕ್ತ ಅವಕಾಶಗಳು ಸಿಗ್ತಾ ಇದೆ. ನಾನು ಯಾಕೆ ಕಾಂಪ್ರಮೈಸ್ ಆಗಬೇಕು ಅಂತ ಯೋಚನೆ ಮಾಡ್ತಾಳೆ ಹೆಣ್ಣು. ಆದರೆ ನೆನ್ಪಿಟ್ಕೊಳ್ಳಿ, ಹೆಣ್ಣಿನ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಪ್ರಪಂಚದಲ್ಲಿ ಭಗವಂತ ತುಂಬ ಶಕ್ತಿಯನ್ನು ಹೆಣ್ಣಿಗೆ ಕೊಟ್ಟಿದ್ದಾನೆ, ಆದರೆ ಹೆಣ್ಮಕ್ಕಳು ಅದರ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಇದು ಯಾಕೆ ಹೆಣ್ಮಕ್ಕಳನ್ನು ಉದ್ದೇಶಪಟ್ಟು ಹೇಳಿದೆ ಅಂದರೆ, ಹೆಣ್ಮಕ್ಕಳು ನಿಂದನೆ ಮಾಡುವಂಥ ಉದ್ದೇಶದಿಂದ ಸತ್ಯವಾಗಲೂ ಹೇಳಿದ್ದಲ್ಲ. ಆದರೆ ದೊಡ್ಡ ಮಟ್ಟದಲ್ಲಿ ಸಹನಾ ಶಕ್ತಿಯನ್ನು ಇಟ್ಕೊಂಡಿರಬೇಕಾದಂಥ ಹೆಣ್ಣುಮಕ್ಕಳು ಅದನ್ನು ಕಳ್ಕೊಳ್ತಾ ಇದ್ದಾರೆ. ಎರಡು ದಿನ ಮೂರು ದಿನ ಮನೆ ವಾತಾವರಣ ಈ ಥರ ಆದ ಕೂಡಲೇ ಗಂಡಸರಿಗೆ ತಲೆ ಕೆಟ್ಟೋಗುತ್ತೆ, ಎಲ್ಲೋ ಹೋಗ್ತಾರೆ, ಯಾವುದೋ ದುಶ್ಚಟವನ್ನು ಕಲ್ತ್ಕೊಂಡು ಆನಂತರ ತಮ್ಮ ಜೀವನ ಸಂಸಾರ ಎರಡನ್ನೂ ಹಾಳು ಮಾಡ್ಕೊಳ್ತಾರೆ. ಇದು ಗಂಡಸರಿಗೆ ಒಬ್ಬರಿಗೆ ಅನ್ವಯಿಸೋದಲ್ಲ, ಹೆಣ್ಮಕ್ಕಳಿಗೂ ಅನ್ವಯಿಸುವಂಥದ್ದೇನೆ. ಇಬ್ಬರಲ್ಲಿಯೂ ಈ ತಪ್ಪಿದೆ. ಗಂಡಸರು ಬೇಕಾದಷ್ಟು ಜನ ತಪ್ಪು ಮಾಡಿ ಸಂಸಾರ ಮುರ್ಕೊಂಡವರಿದ್ದಾರೆ, ಹೆಣ್ಮಕ್ಕಳು ತಪ್ಪು ಮಾಡಿ ಮುರ್ಕೊಂಡವರಿದ್ದಾರೆ. ಆದರೆ ದೊಡ್ಡ ಮಟ್ಟದ ಅನ್ಯಾಯ ಆಗೋದು ಗಂಡಸರಿಗಲ್ಲ, ದೊಡ್ಡ ಮಟ್ಟದ ಅನ್ಯಾಯ ಹೆಣ್ಮಕ್ಕಳಿಗೇ ಆಗೋದು. ಕಾರಣ ಏನು ಅಂದರೆ, ಹೆಣ್ಣಿನ ಜೀವನವೇ ಹಾಗೆ, ಒಂದು ಗಾಜಿನ ಭರಣಿ ಇದ್ದ ಹಾಗೆ, ಬಿದ್ದು ಒಡೆದೋದ್ರೆ ಒಂದು ಸಾರಿ ಮತ್ತೆ ಕೂಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಕೆ ಜೀವನದಲ್ಲಿ ನೊಂದು 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 ಪೂರ್ಣ ಜೀವನ ಪೂರ್ಣ ಬರೀ ನೋವು, ದುಃಖ, ಹಿಂಸೆ, ಅವಮಾನ, ಕಿರಿಕಿರಿ ಇದನ್ನೇ ಅನುಭವಿಸ್ಕೊಂಡು ಬದುಕಬೇಕಾಗಿ ಬಂದ್ಬಿಡುತ್ತೆ. ಆ ಒಂದು ಪರಿಸ್ಥಿತಿಯನ್ನು ತಿಳಿ ಮಾಡಿಕೊಳ್ಬೇಕು ಅಂದರೆ ಸಮಾಧಾನ ಬೇಕು ಮತ್ತು ಪ್ರಾಮಾಣಿಕತೆ ಬೇಕು. ಇವೆರಡನ್ನು ಸರಿಯಾದ ರೀತಿಯಲ್ಲಿ ವ್ಯವಹರಿಸಿದರೆ ಎಷ್ಟೋ ಸಂಸಾರದ ಸಮಸ್ಯೆ ಕಡಿಮೆ ಆಗುತ್ತೆ. ಆದರೆ ಈ ತಾಳ್ಮೆ ಇವತ್ತು ಹೆಣ್ಣಿಗೆ ಇದೆಯಾ? ವಿಮರ್ಶೆ ಮಾಡಿ, ಯೋಚನೆ ಮಾಡಿ. ಇದಕ್ಕೆ ಗ್ರಹಗತಿ ಕೂಡ ಕಾರಣ ಇರುತ್ತೆ. ಆ ಗ್ರಹಗತಿಗಳನ್ನು ಅಧ್ಯಯನ ಮಾಡಿ ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡಿಕೊಂಡ್ರೆ ಎಷ್ಟೋ ಸಂಸಾರಗಳ ಸಮಸ್ಯೆ ಪರಿಹಾರ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ನಾನಿದ್ದೇ ಇದ್ದೀನಿ ಆ ವಿಚಾರಕ್ಕೆ ಸಂಬಂಧಪಟ್ಟು. ಯಾವಾಗ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ, ಬನ್ನಿ, ಭೇಟಿ ಮಾಡಿ, ನಿಮ್ಮ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿ, ಸುಖವಾದ ಜೀವನ ನಡೆಸಿ ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಇನ್ನು ನಮ್ಮ ಸಿರಿಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡುವ, ಶೇರ್ ಮಾಡುವ, ಕಮೆಂಟ್ ಮಾಡುವ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಎಲ್ಲವನ್ನು ನಿರ್ವಹಣೆ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನಮ್ಮನ್ನು ಇದೇ ಥರ ಪ್ರೋತ್ಸಾಹ ಮಾಡ್ತಾಯಿರಿ. ನಮಸ್ಕಾರ.